ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ನಿಮ್ಮ ಹಳ್ಳಿಯಲ್ಲಿರುವ ಮನೆಯ ತೆರಿಗೆಯನ್ನು ನೀವು ಇನ್ಮುಂದೆ ನಿಮ್ಮ ಮೊಬೈಲ್ನಲ್ಲಿಯೇ, ಅಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಹೀಗೆ UPI ಮೂಲಕ ಇನ್ಮುಂದೆ ನಿಮ್ಮ ಮನೆಯ ತೆರಿಗೆಯನ್ನು ನೀವು ಪಾವತಿಸಬಹುದು. ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿವರೆಗೂ ತೆರಿಗೆ ಕಟ್ಟಲು ಹೋಗುವ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ಹೇಗೆ ತೆರಿಗೆಯನ್ನು ಪಾವತಿಸಬೇಕು ಎನ್ನುವುದನ್ನು ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸಲಾಗಿದ್ದು, ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಊರಿನಲ್ಲಿರುವ ಮನೆಯ ಅಥವಾ ಫ್ಲ್ಯಾಟಿನ ಟ್ಯಾಕ್ಸ್ ಅಥವಾ ನಜೂಲಿ ಕಟ್ಟುವುದು ಹೇಗೆ ಎನ್ನುವುದನ್ನು ಕಂಪ್ಲೀಟಾಗಿ ತೋರಿಸುತ್ತೇನೆ. ಅದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತದೆ. ನೀವು ಕೂಡ ಹಳ್ಳಿಯವರಾಗಿದ್ದರೆ ಅಥವಾ ನಿಮ್ಮ ಮನೆ ಹಳ್ಳಿಯಲ್ಲಿದ್ದರೆ ಅಥವಾ ನೀವು ಖರೀದಿಸಿರುವ ಫ್ಲ್ಯಾಟ್ ಯಾವುದಾದರೂ ಒಂದು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುತ್ತಿದ್ದರೆ ಅದರ ಟ್ಯಾಕ್ಸ್ ಕಟ್ಟಲು ಇನ್ಮುಂದೆ ಗ್ರಾಮ ಪಂಚಾಯತಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ತೆರಿಗೆ ಪಾವತಿ ಮಾಡಬಹುದಾಗಿದ್ದು, ಅದನ್ನು ಮಾಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಲೈವ್ ಆಗಿ ತೋರಿಸಲಾಗಿದ್ದು, ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಸ್ತಿ ತೆರಿಗೆ ಪಾವತಿಗಾಗಿ ಈ ಮೊದಲು ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಕ್ಯೂ ನಿಂತು ಪೇ ಮಾಡಬೇಕಾಗಿತ್ತು. ಆದರೆ ಈಗ ಗ್ರಾಮ ಪಂಚಾಯತಿ ಆಸ್ತಿ ತೆರಿಗೆ ಪಾವತಿ ಮತ್ತಷ್ಟು ಸರಳವಾಗಿದೆ. ನೀವು ಕುಳಿತಲ್ಲೇ ಆನ್ಲೈನ್ ಮೂಲಕ ಪಾವತಿಸಬಹುದು. ಹೌದು, ಸಾರ್ವಜನಿಕರು ಇನ್ಮುಂದೆ ತಮ್ಮ ಮೊಬೈಲ್ನಲ್ಲೇ ಫೋನ್ಪೇ, ಗೂಗಲ್ ಪೇ, ಭೀಮ್ ಅಪ್ಲಿಕೇಶನ್, ಪೇಟಿಎಂ ಸೇರಿದಂತೆ ಇತರೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆಸ್ತಿ ತೆರಿಗೆಯನ್ನು ಪಾವತಿಸಬಹುದಾಗಿದೆ. ಬಹುತೇಕರು UPI ಪಾವತಿ ಬಳಕೆಯನ್ನು ಮಾಡುತ್ತಲೇ ಇರುತ್ತೀರಿ. ನೀವು ಗ್ರಾಮ ಪಂಚಾಯಿತಿ ಆಸ್ತಿ ತೆರಿಗೆ ಪಾವತಿಗಾಗಿ ಈಗ ಕಷ್ಟಪಡುವ ಅಗತ್ಯವಿಲ್ಲ. ಕ್ಯೂ ನಿಂತು ಆಸ್ತಿ ತೆರಿಗೆ ಪಾವತಿಸುವ ಅಗತ್ಯನೂ ಇಲ್ಲ. ಕೇವಲ ಆನ್ಲೈನ್ನಲ್ಲಿಯೇ ನಿಮ್ಮ ಆಸ್ತಿ ತೆರಿಗೆಯ ನಂಬರ್ ದಾಖಲಿಸಿ ಎಲೆಕ್ಟ್ರಿಕ್ಸಿಟಿ ಬಿಲ್ ಪಾವತಿ ಮಾಡಿದಂತೆಯೇ ಮಾಡಬಹುದಾಗಿದೆ. ಈ ವಿಧಾನವನ್ನು ಅನುಸರಿಸಿ ಗ್ರಾಮ ಪಂಚಾಯಿತಿ ಆಸ್ತಿ ತೆರಿಗೆ ಪಾವತಿಸಿ. ನೀವು ಇದಕ್ಕಾಗಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಸೇರಿದಂತೆ ಇತರ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರತಿಯೊಂದು ಪಾವತಿ ಆ್ಯಪ್ಗಳಲ್ಲಿ ಬಿಲ್ ಪೇ ಎನ್ನುವಂಥ ಆಪ್ಷನ್ ಇರುತ್ತದೆ, ಅಲ್ಲಿಗೆ ಭೇಟಿ ನೀಡಬೇಕು. ಬಿಲ್ ಪೇಗೆ ತೆರಳಿದ ನಂತರ ನೀವು ಬಾಪೂಜಿ ಸೇವಾ ಕೇಂದ್ರ ಎಂಬುದಾಗಿ ಟೈಪ್ ಮಾಡಿದರೆ ಅದು ಲಭ್ಯವಾಗಲಿದೆ. ಬಾಪೂಜಿ ಸೇವಾ ಕೇಂದ್ರದ ಆಯ್ಕೆಯಲ್ಲಿ ಬಾಪೂಜಿ ಸೇವಾ ಕೇಂದ್ರ ಎನ್ನುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಈ ಬಳಿಕ ನೀವು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀಡಿರುವಂಥ ಪ್ರಾಪರ್ಟಿ ಅಥವಾ ಫ್ಲ್ಯಾಟ್ ನಂಬರ್ ಕಾಲಂನಲ್ಲಿ ನಿಮ್ಮ ಆಸ್ತಿ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಆಸ್ತಿಯ ಸಂಖ್ಯೆಯನ್ನು ನಮೂದಿಸಿದ ಬಳಿಕ ಅದರ ಕೆಳಗೆ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ನೀವು ಪಾವತಿಸಬೇಕಿರುವಂಥ ಆಸ್ತಿ ತೆರಿಗೆ ಹಣವನ್ನು ತೋರಿಸಲಿದೆ. ಇದಾದ ಬಳಿಕ ನೀವು ಪೇ ಎನ್ನುವಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ UPI ನಂಬರ್ ಕೇಳಲಿದೆ. ಅದನ್ನು ನಮೂದಿಸಿದರೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ತೆರಿಗೆ ಪಾವತಿಯಾಗಲಿದೆ. ಇದು ಆ್ಯಪ್ ಮೂಲಕ ಗ್ರಾಮ ಪಂಚಾಯಿತಿ ಆಸ್ತಿ ತೆರಿಗೆ ಪಾವತಿ ವಿಧಾನವಾದರೆ ನೀವು ನೇರವಾಗಿ https://bsk.karnataka.gov.in ನೀವು ಇಲ್ಲಿಗೆ ಭೇಟಿ ನೀಡಿ ಅಲ್ಲಿ ಕೇಳುವಂತಹ ನಿಮ್ಮ ನಂಬರ್, ಗುರುತಿನ ವಿವರದ ಮಾಹಿತಿಯನ್ನು ನಮೂದಿಸಿಯೂ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಆಸ್ತಿ ತೆರಿಗೆ ಪಾವತಿಸಬಹುದಾಗಿದೆ. ನಿಮ್ಮ ತಲೆಯಲ್ಲಿ ಯಾವುದಾದರೂ ಡೌಟ್ಸ್ ಓಡುತ್ತಿದ್ದರೆ https://bsk.karnataka.gov.in/bsk/cs/load help ಇಲ್ಲಿಗೆ ಭೇಟಿ ನೀಡಿ ಇದಕ್ಕೆ ನೀವು ಉತ್ತರವನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಸರ್ಕಾರದ ಬಾಪೂಜಿ ಸೇವಾ ಕೇಂದ್ರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ.